ಸೊ ಪಾದರಾಯನಪುರದಲ್ಲಿ ಪುಂಡರ ಅಟ್ಟಹಾಸ ಹೇಗೆ ಮರೆದಿದೆ ಅಂತ ಲೇಡಿ ಡಾನ್ ಫೈರೋಜಾ ಗ್ಯಾಂಗ್ ನಿಂದ ಈ ದೊಂಬಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ದೊಂಬಿಗೆ ಮತ್ತೊಬ್ಬ ಪ್ರಚೋದಕ ಕೆಎಫ್ಡಿ ಇರ್ಫಾನ್ ಸೊ ಪುಂಡರ ಪ್ರಚೋದಕ ಕೆಎಫ್ಡಿ ಇರ್ಫಾನ್ ಸದ್ಯ ನಾಪತ್ತೆಯಾಗಿದ್ದಾರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದೆ ಈ ಪುಂಡರ ಪಡೆ ಬ್ಯಾರಿಕೇಡ್ ಅನ್ನು ಕಿತ್ತೆಸೆದು ಗೂಂಡಾಗಿರಿಯನ್ನು ನಡೆಸಿದ್ದಾರೆ ಈ ಫೈರೋಜ್ನ ಗ್ಯಾಂಗ್ ಸೊ ಪಾದರಾಯನಪುರದಲ್ಲಿ ಪುಂಡರ ಅಟ್ಟಹಾಸ ಹೇಗೆಲ್ಲ ನಡೆದಿದೆ ಇದರ ಹಿಂದಿರುವಂತ ಕೈವಾಡ ಏನು ಎಲ್ಲವನ್ನ ನಿಮ್ಮ ಮುಂದೆ ಹೇಳಬೇಕು ಸೊ ಮೊದಲು ಶಾಸಕರಾಗಿರುವಂತ ಜಮೀರ್ ಅಹ್ಮದ್ ಅವರನ್ನ ಒಳಗಡೆಗೆ ಹಾಕಬೇಕಾಗಿದೆ ಅವತ್ತು ಪ್ರಚೋದನೆಯನ್ನ ಕೊಡದೆ ಅವತ್ತು ಅವರ ಪರವಾಗಿ ನಿಂತುಕೊಂಡು ಮಾತನಾಡದೇ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವತ್ತು ಕುಮ್ಮಕ್ಕನ್ನ ಕೊಟ್ಟರಿ ಮಾನ್ಯ ಜಮೀರ್ ಅಹ್ಮದ್ ಅವರೇ ಮಾನ್ಯ ಶಾಸಕರೇ ಅವತ್ತು ಆಶಾ ಕಾರ್ಯಕರ್ತರು ಬಂದು ಅವರನ್ನ ಚಿಕಿತ್ಸೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ನೀವು ಹೇಳಿದ್ದು ಯಾರ ಪರ್ಮಿಷನ್ ಯಾವ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು ಅಂತ ಹೇಳಿ ಅವರ ಡಿಫೆಂಡ್ ಮಾಡ್ಕೊಂಡು ಮಾತಾಡಿದ್ರಲ್ಲ ಅದರ ಪರಿಣಾಮ ಇದು ಇದರ ಹೊಣೆಯನ್ನ ನೀವೇ ಹೊರಬೇಕಾಗುತ್ತೆ ಇದರ ಜವಾಬ್ದಾರಿಯನ್ನ ನೀವೇ ಹೊರಬೇಕಾಗುತ್ತೆ ಮಾನ್ಯ ಜಮೀರ್ ಅಹ್ಮದ್ ಅವರೇ ನಿನ್ನೆ ಇಷ್ಟೆಲ್ಲ ನಡೆಯಿತು ಆಯ್ತು ಇಷ್ಟೆಲ್ಲ ನಡೆದಾಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಎಲ್ಲಿ ಹೋಗಿದ್ರಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ರಾ ಯಾವ ಪರ್ಮಿಷನ್ ಮೇಲೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಕ್ಕೆ ಹೋಗಿದ್ರಿ ಒಬ್ಬ ಕರೋನಾ ಪೇಷಂಟ್ ಸಾವನ್ನಪ್ಪಿದ್ದಾರೆ ಅದರ ಅಂತ್ಯಕ್ರಿಯೆಯಲ್ಲಿ ನೀವು ಹೇಗೆ ಹೋದ್ರಿ ಯಾವ ರೀತಿಯಲ್ಲಿ ಹೋದ್ರಿ ಇದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಮೊದಲು ಜಮೀರ್ ಅಹ್ಮದ್ ಅವರನ್ನ ಒಳಗಡೆ ಹಾಕಬೇಕು ನೋಡಿ ಆ ಲೇಡಿ ಡಾನ್ ಅನ್ನ ಅವರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಪಾದರಾಯನಪುರ ಗಲಾಟೆ ಬಗ್ಗೆ ಶಾಸಕ ಜಮೀರ್ ಅಹ್ಮದ್ ಗಪ್ಚುಪ್ ಈಗೆಲ್ಲಿ ಬರುತ್ತೆ ಬಾಯಿ ನಾಟ್ ರೀಚೇಬಲ್ ಬೇರೆ ಫೋನು ಬನ್ನಿ ಮಾನ್ಯ ಜಮೀರ್ ಅಹ್ಮದ್ ಅವರೇ ನಿಮಗೆ ಮಾತನಾಡುವಂತ ಶಕ್ತಿ ಅವತ್ತಿತ್ತಲ್ವಾ ಪ್ರಶ್ನೆ ಮಾಡಿದ್ರಲ್ಲ ಯಾವ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು ಅಂತ ಈಗ ನಾವು ಕೇಳ್ತಾ ಇದ್ದೀವಿ ಯಾವ ಪರ್ಮಿಷನ್ ಅನ್ನು ತೆಗೆದುಕೊಂಡು ನಿಮ್ಮ ಕ್ಷೇತ್ರದಲ್ಲಿರುವಂತ ಈ ಜನ ನಿಮ್ಮ ಪರವಾನಿಗೆಯನ್ನು ತೆಗೆದುಕೊಂಡು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ರು ಬನ್ನಿ ಈಗ ಮಾತನಾಡಿ ಬನ್ನಿ ನಾಟ್ ರೀಚೇಬಲ್ ಇಟ್ಕೊಳ್ಬೇಡಿ ಕಮಾನ್ ಜಮೀರ್ ಅಹ್ಮದ್ ಅವರೇ ಅವ್ರಿಗೆ ಗೊತ್ತಿರುವಂತವ್ರು ಯಾರಾದರೂ ಟಿವಿಯನ್ನ ನೋಡ್ತಾ ಇದ್ರೆ ಹೇಳಿ ಅವರಿಗೆ ಕರೆಯನ್ನ ಮಾತನಾಡಿ ಮಾತಾಡಕ್ಕೆ ಹೇಳಿ ಪಬ್ಲಿಕ್ ಟಿವಿ ನಂಬರ್ ರೆಡಿ ಇದೆ ಕರೆ ಮಾಡಿ ಮಾತನಾಡಿ ಜಮೀರ್ ಅಹ್ಮದ್ ಅವರೇ ಇದಕ್ಕೆಲ್ಲ ಜವಾಬ್ದಾರಿ ನೀವೇ ನೀವೇ ಇದಕ್ಕೆ ಜವಾಬ್ದಾರಿ ನೀವೇ ಹೊಣೆಯನ್ನು ಹೊರಬೇಕಾಗುತ್ತೆ ಮಾನ್ಯ ಜಮೀರ್ ಅಹ್ಮದ್ ಅವರೇ ಅವತ್ತು ದೊಡ್ಡದಾಗಿ ಬಂದು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರಲ್ಲ ಯಾವ ಸರ್ಕಾರ ಪರ್ಮಿಷನ್ ಅನ್ನು ಕೊಟ್ಟಿತ್ತು ಏನೋ ತಪ್ಪು ತಿಳ್ಕೊಂಡ್ಬಿಟ್ಟು ಹಲ್ಲೆ ಮಾಡಿದ್ರು ಅಂತ ಇದ್ಯಾವ ತಪ್ಪು ತಿಳ್ಕೊಂಡು ಹಲ್ಲೆ ಮಾಡಿದ್ರು ಮಾನ್ಯ ಜಮೀರ್ ಅಹ್ಮದ್ ಅವರೇ ಯಾವ ಹಲ್ಲೆ ಇದು ಇದು ತಪ್ಪು ತಿಳ್ಕೊಂಡ್ರ ಎನ್ ಆರ್ ಸಿ ಸಿ ಎ ಇದನ್ನ ಮಾಡಕ್ ಬಂದಿದ್ರ ಅವರು ಬನ್ನಿ ಈಗ ಮಾತಾಡಿ ನೋಡೋಣ ನಾಟ್ ರೀಚೇಬಲ್ ಇಟ್ಕೊಳ್ಳೋದಲ್ಲ ಈಗ ಬನ್ನಿ ಈಗ ನೋಡೋಣ ಮಾತಾಡಿ ಹೇಳಿ ಜಮೀರ್ ಅಹ್ಮದ್ ಅವರೇ ಇದೆಲ್ಲದಕ್ಕೂ ಕೂಡ ಹೊಣೆಯನ್ನ ಆ ಲೇಡಿ ಡಾನ್ ಹೇಗೆ ಅಲ್ಲಿ ಸ್ಥಳದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೋ ನೀವು ಇದರ ಹೊಣೆಯನ್ನ ಹೊರಲೇಬೇಕಾಗತ್ತೆ ಅವತ್ತು ನೀವು ಡಿಫೆಂಡ್ ಮಾಡಿಕೊಳ್ಳದೆ ಇದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ ಮಾನ್ಯ ಜಮೀರ್ ಅಹ್ಮದ್ ಅವರೇ ನೀವೇ ಇದರ ಹೊಣೆಯನ್ನ ಹೊರಬೇಕಾಗತ್ತೆ ಮೊದಲು ಶಾಸಕರಾಗಿರುವಂತ ಜಮೀರ್ ಅಹ್ಮದ್ ಅವ್ರನ್ನ ಒಳಗಡೆಗೆ ಹಾಕಿ ಮೊದಲು ಜಮೀರ್ ಅಹ್ಮದ್ ಅವ್ರನ್ನ ಹಾಕಿ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಹೋಗಿ ಭಾಗಿಯಾಗ್ತಾರೆ ಇಲ್ಲಿ ಹೊತ್ತಿ ಉರಿತಾ ಇದೆ ಎಂ ಎಲ್ ಎಗಳು ನಾಟ್ ರೀಚೇಬಲ್ ಆಗಿರ್ತಾರೆ ಅಲ್ಲಿರುವಂತ ಜನರನ್ನ ಕೇಳಿದ್ರೆ ನಾವು ಎಂ ಎಲ್ ಎ ಅನ್ನ ಕೇಳ್ಕೊಂಡು ನೋಡ್ತೀವಿ ಅಂತೇಳಿ ಏನ್ ಡ್ರಾಮಾ ಮಾಡ್ತಾ ಇದ್ದೀರಾ ಇಲ್ಲಿ ಕೂತ್ಕೊಂಡು ನಿಮ್ ಕ್ಷೇತ್ರದಲ್ಲಿ ಡ್ರಾಮಾ ಮಾಡ್ತಾ ಇದ್ದೀರಾ ಉಳಿದಂತ ಜನ ಪಾಪ ಕಷ್ಟಾನೋ ಸುಖಾನೋ ಏನಿದೆಯೋ ಅದನ್ನ ತಿಂದ್ಕೊಂಡು ಮನೆಯಲ್ಲಿದ್ದಾರೆ ನೀವು ನೋಡಿದ್ರೆ ಈ ರೀತಿಯಾಗಿ ಪುಂಡಾಟಿಕೆಯನ್ನ ನಡೆಸ್ತಾ ಇದ್ದೀರಾ ಸರ್ಕಾರ ಕೂಡ ಇದನ್ನ ಗಮನಿಸಬೇಕು ನೋಡಿ ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಗಲಾಟೆಗೆ 9:09 ಗಂಟೆಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನ ತೆಗೆದುಕೊಂಡ್ರು ಈಗ ಮಾತನಾಡಬಾರ್ದ ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡಬಾರ್ದ ಹೇಳಿ ಪಡಿತರ ವಿತರಣೆ ಪುಕ್ಸಟ್ಟೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತಂದಾಗ ಎಂ ಎಲ್ ಎಗಳ ಪರ್ಮಿಷನ್ ಅನ್ನ ಕೇಳಿದ್ರ ಇವರು ಕೇಳಲಿಲ್ಲ ಪುಕ್ಸಟ್ಟೆ ಹಾಲನ್ನ ಕೊಡ್ತೀನಿ ಅಂತ ಹೇಳಿದಾಗ ಎಂ ಎಲ್ ಎ ಪರ್ಮಿಷನ್ ಅನ್ನ ಕೇಳಿ ತಗೊಳಕ್ ಹೋದ್ರ ತಗೊಳ್ಳಿಲ್ಲ ಹಾಗೇ ಹೋದ್ರು ಈಗ ಇವರ ಜೀವ ಉಳಿಸೋಕೆ ಅಲ್ಲಿ ಹೋಗ್ತಾರೆ ವೈದ್ಯರು ಆಶಾ ಕಾರ್ಯಕರ್ತರು ಪೊಲೀಸರು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವಾಗ ಎಂ ಎಲ್ ಎ ಪರ್ಮಿಷನ್ ಕೇಳ್ತಾರಂತಾರೆ ಯಾವ್ದ್ರಿ ಇದು ಯಾವ ಕಾನೂನು ಅಂತ ಎಲ್ಲರಿಗೂ ಒಂದೇ ಕಾನೂನನ್ನ ಅಂತ ಹೇಳ್ತಾ ಇದ್ರಲ್ಲ ಎಲ್ಲಿದೆ ಒಂದೇ ಕಾನೂನು ಇವ್ರು ಬೇಕಾಬಿಟ್ಟಿಯಾಗಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋದು ಇವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಇನ್ನೊಂದಿಷ್ಟು ಜನ ನಿಂತ್ಕೊಳ್ಳೋದು ಯಾರ್ಯಾರು ಇದ್ದೀರಾ ಬನ್ನಿ ನೋಡೋಣ ಡಿಫೆಂಡ್ ಮಾಡ್ಕೊಳ್ಳೋರು ಇಷ್ಟು ದಿನ ಮಾಡ್ತಾ ಇದ್ರಲ್ಲ ಇವ್ರನ್ನೆಲ್ಲ ಡಿಫೆಂಡ್ ಮಾಡೋಕ್ಕೆ ಬನ್ನಿ ಮಾತಾಡಿ ನೋಡೋಣ ಯಾರು ಮಾತಾಡ್ತೀರಾ ಇಷ್ಟು ದಿನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದ್ರಲ್ಲ ಕಾಂಗ್ರೆಸ್ನ ನಾಯಕರುಗಳೇ ಬನ್ನಿ ಇವತ್ತು ಮಾತನಾಡಿ
ಹೇಳ್ತಾ ಇದ್ವಿ ಹೇಳ್ತಾ ಇದ್ವಿ ಕೇಳಿಸ್ಕೊಳ್ಳಿಲ್ಲ ಪರಿಸ್ಥಿತಿಯನ್ನು ಏನು ಅಂತ ಹೇಳಿ ತಲೆ ಮೇಲೆ ಎಲ್ಲದಕ್ಕೂ ಡಿಫೆಂಡ್ ಎಲ್ಲದಕ್ಕೂ ಡಿಫೆಂಡ್ ಅರೇ ಕಮ್ ಆನ್ ಮಾತ್ ಹೇಳಿದ ತಕ್ಷಣನೇ ಇಡಿ ಧರ್ಮವನ್ನ ಮಾತ್ರ ಮಾತಾಡಬೇಡಿ ಅಂತ ಹೇಳಿ ಆಯ್ತು ಧರ್ಮದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಳ್ಳೆಯವರು ಯಾರು ಯಾರು ಇದ್ದೀರಾ ಅವರು ಟೀಕೆ ಮಾಡಿ ನೋಡೋಣ ಮಾಡಿ ಯಾರು ಮಾತನಾಡಲ್ಲ ಯಾರು ಮಾತಾಡಲ್ಲ ಟೀಕೆಯನ್ನ ಮಾಡಲ್ಲ ಓ ತಪ್ಪು ತಪ್ಪು ಅಂತ ಅವರವರು ಅವರು ಹೇಳೋದು ಹಾಗಿದ್ದಾಗ ಇಡಿ ಧರ್ಮವನ್ನೇ ಹೇಳಬೇಕಾಗುತ್ತೆ ಅದರಲ್ಲಿರುವಂತವರು ಯಾರು ಯಾರು ತಲೆಯಲ್ಲಿ ಏನೇನು ಇಟ್ಕೊಂಡಿದ್ರೋ ಅವರೆಲ್ಲರೂ ಮಾತನಾಡಕ್ಕೆ ಶುರು ಮಾಡಿ ನಿಮ್ಮ ಧರ್ಮದಲ್ಲಿ ಆಗ್ತಾ ಇರುವಂತ ತಪ್ಪುಗಳನ್ನು ನೀವೇ ಟೀಕೆ ಮಾಡಿ ಆಗ ಸರಿಯಾಗುತ್ತೆ ಇನ್ನೊಂದು ಧರ್ಮದವರು ಟೀಕೆ ಮಾಡಿದಾಗ ಅದು ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಧರ್ಮದಲ್ಲಿ ಆಗ್ತಾ ಇರುವಂತ ಈ ಕೆಲಸಗಳಿಗೆ ನೀವು ಟೀಕೆಯನ್ನು ಮಾಡಿ